ಈಗ ವಿವಿಧ ಜಿಲ್ಲೆಗಳ ಸುದ್ದಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದ ವಿಶ್ವ ಏಡ್ಸ್ ದಿನಾಚರಣೆಗೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಶಂಕರ್ ಆರೋಗ್ಯ ಇಲಾಖೆ ನಿರ್ದೇಶಕಿ ಡಾ ಇಂದುಮತಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ಡಾ ಕೆ ಸುಧಾಕರ್ ದೇಶದಲ್ಲಿ ಏಡ್ಸ್ ನಿಯಂತ್ರಣಗೊಳಿಸುವಲ್ಲಿ ಕರ್ನಾಟಕ ಮುಂಚೂಣಿ ಸ್ಥಾನದಲ್ಲಿದೆ 2017 ರಲ್ಲೇ ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಇದರ ಪ್ರಕಾರ ಸೋಂಕಿತರ ಜೊತೆ ತಾರತಮ್ಯ ಮಾಡುವುದು 2 ತಿಂಗಳಿನಿಂದ 2 ವರ್ಷದವರೆಗೆ ಶಿಕ್ಷಾರ್ಹ ಅಪರಾಧವಾಗಿದೆ 1 ಲಕ್ಷ ರೂಪಾಯಿಯವರೆಗೂ ದಂಡ ವಿಧಿಸಲು ಅವಕಾಶವಿದೆ ಎಂದರು ರಾಜ್ಯದಲ್ಲಿ 3.73 ಲಕ್ಷ ಜನರಿಗೆ ಸೋಂಕು ಪತ್ತೆಯಾಗಿದೆ ಅವರಲ್ಲಿ 1.7 ಲಕ್ಷ ಮಂದಿ ನಿಯಮಿತವಾಗಿ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಉಳಿದವರು ಬೇರೆ ಜಿಲ್ಲೆ ಅಥವಾ ರಾಜ್ಯಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಕೆಲವರು ಸಾವನ್ನಪ್ಪಿದ್ದಾರೆ ಜಿಲ್ಲಾ ಆರೋಗ್ಯ ಸಮಿತಿಗಳು ಸೋಂಕಿತರನ್ನು ಪತ್ತೆ ಹಚ್ಚಿ ಆತ್ಮಸ್ಥೈರ್ಯ ತುಂಬಿ ಚಿಕಿತ್ಸೆ ಮಾಡುತ್ತಿವೆ ಎಂದರು ಕಾಯಿಲೆಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರತಕ್ಕಂತ ಅರಿವನ್ನು ಮೂಡಿಸಲಿಕ್ಕೆ ರಾಜ್ಯದಲ್ಲಿ ಬಹಳ ವಿಶೇಷ ಪ್ರಯತ್ನವನ್ನು ನಾವು ಮಾಡುತ್ತಾ ಇದ್ದೇವೆ ಏನಿವತ್ತು ಶೇಕಡ 27 ರಷ್ಟು ಸೋಂಕಿತರು ಕಡಿಮೆ ಆಗಿದ್ದಾರೆ ಎಚ್ಐವಿ ಸೋಂಕನ್ನ ಹರಡೋದನ್ನ ಅದನ್ನ ಸೊನ್ನೆಗೆ ತರುವಂತದ್ದು ಅದೇ ರೀತಿ ಏಡ್ಸ್ ಸಂಬಂಧಿತ ಮರಣಗಳ ಸಂಖ್ಯೆಯನ್ನ ಸೊನ್ನೆಗೆ ತರುವಂತದ್ದು ಎಚ್ಐವಿ ಬಂದರೂ ಕೂಡ ಅದರಿಂದ ಸಾವಾಗದಿರ ಇರುವಂತದ್ರಲ್ಲಿ ನಾವು ಸರಿಯಾಗಿ ಚಿಕಿತ್ಸೆನ ಕೊಡೋಣ ಮತ್ತು ಸೋಂಕು ಯಾರಿಗೆ ಹರಡಿದೆ ಅವರ ವಿರುದ್ಧ ಅಥವಾ ಅವರ ಮೇಲೆ ಕಳಂಕ ಆಗಲಿ ಆ ತಾರತಮ್ಯವನ್ನ ಅದನ್ನ ಸೊನ್ನೆಗೆ ತರುವಂತದ್ದು ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಉಡುಪಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಕೂರ್ಮಾರಾವ್ ಚಾಲನೆ ನೀಡಿದರು ಈ ವೇಳೆ ಸೋಂಕು ನಿಯಂತ್ರಣ ಕಾರ್ಯಕ್ರಮದಡಿ ಸೇವೆ ಸಲ್ಲಿಸಿದವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ನಾಯಕ್ ಪ್ರಾಂಶುಪಾಲೆ ಡಾಕ್ಟರ್ ಅನಿತಾ ಸಿರಾವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿಲ್ಲಾಧಿಕಾರಿ ಕೂರ್ಮಾರಾವ್ ಎಚ್ಐವಿ ಕುರಿತು ಮುನ್ನೆಚ್ಚರಿಕಾ ಕ್ರಮ ಪಾಲಿಸುವುದರಿಂದ ಸೋಂಕು ತಡೆಗೆ ಸಾಧ್ಯವಾಗುತ್ತದೆ ಎಂದರು ಅಸಮಾನತೆಯನ್ನು ಪರಿಹರಿಸೋಣ ಮತ್ತು ಏಡ್ಸ್ ಅನ್ನು ಕೊನೆಗಾಣಿಸೋಣ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಕೂಡ ಹೇಳಿದ್ದಾರೆ ಸುನ್ನೆ ಆಗಬೇಕು ಏಡ್ಸ್ ಸುನ್ನೆಗೆ ಬರಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ವಿಶೇಷವಾಗಿ ಏನು ನಾವು ಗುರಿ ಇಟ್ಕೊಂಡಿದ್ದೇವೆ ಪರೀಕ್ಷೆ ಮಾಡಬೇಕು ಇಷ್ಟು ಜನನ ಪರೀಕ್ಷೆ ಮಾಡಬೇಕು ಅಂತ ಇಟ್ಕೊಂಡಿದ್ದು ಒಂದು 50,000 ಅರೌಂಡ್ ಐ ಥಿಂಕ್ ಪರೀಕ್ಷೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಿ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು 56,000 ಎಷ್ಟು ಪರೀಕ್ಷೆ ಮಾಡಬೇಕು ಅಂತ ಇಟ್ಕೊಂಡಿದ್ರೆ 58,000ಕ್ಕಿಂತ ಜಾಸ್ತಿ ಅಂದರೆ ಮೋರ್ ದ್ಯಾನ್ 100% ಅಚೀವ್ ಮಾಡಿದ್ದಾರೆ ಪರೀಕ್ಷೆದರಲ್ಲಿ ಅದಕ್ಕೆ ನಾನು ಅವರಿಗೆ ನಮ್ಮ ಟೀಮ್ಗೆಲ್ಲ ಕೂಡ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಭಾರತ G20 ಶೃಂಗದ ಅಧ್ಯಕ್ಷತೆ ವಹಿಸಿಕೊಂಡ ನಂತರ ನಡೆದ ವಿಶ್ವವಿದ್ಯಾಲಯಗಳ ಸಂಪರ್ಕ ವರ್ಚುವಲ್ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಕುಲಪತಿ ಪ್ರೊಫೆಸರ್ ಸಿದ್ದು ಪಿ ಅಲಗೂರು ಪಾಲ್ಗೊಂಡಿದ್ದರು ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಸಂಶೋಧನಾ ವಿದ್ಯಾರ್ಥಿಗಳಾದ ಹರ್ಷದ್ ಅಯ್ಯೂಬ್ ಪೂರ್ಣಿಮಾ ವಿಭಾ ಶಿವಲೀಲಾ ತಮ್ಮ ಅನಿಸಿಕೆ ಹಂಚಿಕೊಂಡರು say that and share that G20 is sharing the presidency by our country India and we every country will have their own plans to execute and similarly even our India will having their own plans for a year ನಮ್ಮಲ್ಲಿ ಇರತಕ್ಕಂತ ಸಂಸ್ಕೃತಿ ಕಲೆ ಮತ್ತು ವೈಜ್ಞಾನಿಕ ಸಂಶೋಧನೆ ಭಾವನೆಗಳಿರ್ಬೋದು ಅಥವಾ ವೈಜ್ಞಾನಿಕ ಸಂಶೋಧನೆ ನಿಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಲೆಗಳಂತೂ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಬೇರೆ ಬೇರೆ ದೇಶದ ಜೊತೆಗೆ ನಾವು ಶೇರ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ದೇಶದ ಜೊತೆಗೆ ನಾವು ಸಂಯೋಜನೆ ಮಾಡಿಕೊಂಡು ಇನ್ನೂ ಇದರಲ್ಲಿ ಮುಂದೆ ಹೋಗಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಆಗಿದೆ
ರಿಸರ್ಚ್ ಸ್ಕಾಲರ್ಗೆ ಬೇಸಿಕ್ ನೀಡ್ ಏನಿದೆ ಈ ವರ್ಷದಲ್ಲಿ ನಮ್ಮ ಇಂಡಿಯಾ ಪ್ರೆಸಿಡೆನ್ಸಿ ಹೋಲ್ಡ್ ಮಾಡೋದ್ರಿಂದ ಬೇಸಿಕ್ ನೀಡ್ಸ್ ಏನಿದೆ ಅದು ಫುಲ್ಫಿಲ್ ಮಾಡೋಕ್ಕೆ ಡೆಫಿನೆಟ್ಲಿ ಇದು ಫುಲ್ಫಿಲ್ ಮಾಡುತ್ತೆ ಇನ್ನೂ ಬೇಸಿಕ್ ನೀಡ್ಸ್ ಏನಿದೆ ಅದು ಪ್ರೊವೈಡ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಕುಲಪತಿ ದೇಶದ 75 ವಿಶ್ವವಿದ್ಯಾಲಯಗಳನ್ನು ಆಯ್ಕೆ ಮಾಡಿಕೊಂಡು ಕಲೆ ಸಂಸ್ಕೃತಿ ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪರಿಣತಿಯನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಇದಕ್ಕೆ ಆಯ್ಕೆಯಾಗಿದೆ ಎಂದರು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಬೆಳೆಸಿಕೊಂಡು ಈ ಕಲ್ಯಾಣ ಕರ್ನಾಟಕದ ಭಾಗದ ಕಲ್ಚರು ಹೆರಿಟೇಜು ಮತ್ತು ಸಂಸ್ಕೃತಿಯನ್ನು G20 ದೇಶದಿಂದ ಬರುವಂಥ ಪ್ರತಿನಿಧಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಇದರ ಬಗ್ಗೆ ತಿಳುವಳಿಕೆ ಕೊಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ಭಾರತ ದೇಶದ ಪ್ರೌಢ ಮತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಅವ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತೀನಿ ಗಡಿ ವಿವಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ವಿಭಾಗದ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಬಳಿಕ ಸಂಜೀವ್ ಪಾಟೀಲ್ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ಜನರು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ನಿಪ್ಪಾಣಿ ಸೇರಿದಂತೆ ಗಡಿ ಭಾಗದಲ್ಲಿ 12 ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದ್ದು ಭದ್ರತೆಗೆ ಅಗತ್ಯ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದರು ಮಹಾರಾಷ್ಟ್ರದ ಕೆಲ ಸಚಿವರು ಬೆಳಗಾವಿಗೆ ಭೇಟಿ ನೀಡಲಿದ್ದಾರೆ ಎನ್ನುವ ವದಂತಿಗಳಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಯಾವುದೇ ಸಂದರ್ಭ ಎದುರಾದರೂ ಇಲಾಖೆಯ ನಿರ್ದೇಶನದ ಮೇರೆಗೆ ಕ್ರಮ ಕೈಗೊಳ್ಳಲು ಪೊಲೀಸರು ಸಜ್ಜಾಗಿದ್ದಾರೆ ಎಂದು ತಿಳಿಸಿದರು ದಿನಚರಿ ಹೇಗಿದೆಯೋ ಅದು ಸುಸೂತ್ರವಾಗಿ ಯಾವುದೇ ತೊಂದರೆ ಆಗಲಾರದ ರೀತಿ ನಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಕ್ರಮಗಳನ್ನು ಕೈಗೊಳ್ತೀವಿ ಜನತೆ ಬೆಳಗಾವಿ ಜಿಲ್ಲೆ ಮಹಾಜನತೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಯೋಚನೆ ಅಥವಾ ಚಿಂತೆಯಲ್ಲಿ ಇರಬಾರ್ದು ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಯಾವ ರೀತಿ ಒಂದು ಭದ್ರತೆಯನ್ನು ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಈಗ ಒಂದು ಇವತ್ತು ಇಲ್ಲಿ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಹಿರಿಯ ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಿದ್ದೀನಿ ಅವರಿಂದ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೀನಿ ಸೂಕ್ತವಾದಂಥ ಭದ್ರತೆ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೇವೆ ಜನರು ಯಾವುದೇ ಕಾರಣಕ್ಕೂ ಸಹಿತ ತಮ್ಮ ದೈನಂದಿನ ಕೆಲಸಕ್ಕೋಸ್ಕರ ಆಗಲಿ ಅಥವಾ ಯಾವುದೇ ಊರಿಗೆ ಪ್ರಯಾಣ ಮಾಡ್ತಾ ಇರೋ ಸಂಬಂಧವಾಗಿ ಯಾವುದೇ ರೀತಿಯ ಒಂದು ಚಿಂತೆ ಮಾಡೋದು ಬೇಡ ಅಂತೇಳಿ ನಾನು ಹೇಳ್ತೀನಿ ಪಕ್ಷ ಸಂಘಟನೆಗಾಗಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಆರಂಭಿಸಿರುವ ಜೆಡಿಎಸ್ನ ಪಂಚರತ್ನ ರಥಯಾತ್ರೆ ಇಂದು ತುಮಕೂರಿನಲ್ಲಿ ಸಂಚರಿಸಿತು ಆರಂಭದಲ್ಲಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದ ಕುಮಾರಸ್ವಾಮಿ ಬಳಿಕ ನಗರದ ಹಲವು ಭಾಗಗಳಲ್ಲಿ ಯಾತ್ರೆ ನಡೆಸಿದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ 123 ಸ್ಥಾನಗಳಲ್ಲಿ ಗೆದ್ದು ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯಲಿದೆ ಅತಂತ್ರ ವಿಧಾನಸಭೆ ನಿರ್ಮಾಣವಾಗುವ ಪ್ರಶ್ನೆಯೇ ಇಲ್ಲ ಎಂದರು ಮತ್ತು ಪ್ರತಿ ಕುಟುಂಬಕ್ಕೆ ಈ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬದಲ್ಲಿ ಇಲ್ಲಿ ಮನೆಗಳಿಲ್ಲ ನಿವೇಶನ ಇಲ್ಲ ಒಂದು ಆಸ್ಪತ್ರೆಗಳನ್ನು ಕೊಟ್ಟಿಲ್ಲ ಸರಿಯಾಗಿ 5 ವರ್ಷದ ಸರ್ಕಾರ ನನ್ನ ಪಕ್ಷಕ್ಕೆ ನೀವು ಒಂದು ಬಾರಿ ಸ್ವತಂತ್ರ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳಿಗೆ ಒಂದು ಮನೆಯನ್ನ ಕಟ್ತಾ ಇದ್ರೆ ನನ್ನ ಪಕ್ಷ ವಿಸರ್ಜನೆ ಮಾಡ್ತೀನಿ ಮತ್ತೆ ಓಟ್ ಕೇಳಕ್ ಬರಲ್ಲ